ಸಾವಿರ ಅಳೆದು ತೂಗಿ ಒಂದಷ್ಟು ಲೆಕ್ಕಾಚಾರವನ್ನ ಹಾಕೊಂಡು ರಾಜ್ಯ ಬಿಜೆಪಿಗೆ ನೂತನ ಸಾರಥಿಯನ್ನ ಆಯ್ಕೆ ಮಾಡಿದಾಗಿದೆ ಆದರೆ ನೂತನ ಸಾರಥಿ ಆಯ್ಕೆ ಆಗ್ತಾ ಇದ್ದ ಹಾಗೇನೆ ಅಸಮಾಧಾನ ಅನ್ನುವಂತದ್ದು ಕೂಡ ಭುಗಿಲೆತ್ತಿದೆ ವಿಜೇಂದ್ರ ಅಧ್ಯಕ್ಷರಾಗಿದ್ದಕ್ಕೆ ಅಸಮಾಧಾನ ಸ್ಫೋಟ ಆಗ್ತಾ ಇದೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ವಿ ಸೋಮಣ್ಣ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಬಿಜೆಪಿಯನ್ನ ತೊರೆಯೋಕೆ ಮಾಜಿ ಸಚಿವರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಶೀಘ್ರದಲ್ಲೇ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಸೋಮಣ್ಣ ನಿರ್ಧಾರವನ್ನ ಮಾಡಿದ್ದಾರೆ ಬಿಜೆಪಿಗೆ ಬಿಗ್ ಶಾಕ್ ಅನ್ನು ನೀಡತಾರ ಮಾಜಿ ಸಚಿವ ಸೋಮಣ್ಣ ಅನ್ನುವಂತ ಪ್ರಶ್ನೆಗಳು ಅನುಮಾನಗಳು ರಾಜಕೀಯ ವಲಯದಲ್ಲಿ ಜೋರಾಗಿ ನಡೀತಾ ಇದೆ ಸೋಮಣ್ಣವನ್ನ ಕರೆತರೋಕೆ ಡಿಸಿಎಂ ಡಿಕೆಶಿ ಪ್ರಯತ್ನವನ್ನ ನಡೆಸುತ್ತಾ ಇದ್ದಾರೆ ಸೋಮಣ್ಣಗೆ ಆಫರ್ ಅನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನ ನಾಯಕರು ತುಮಕೂರು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಆಫರ್ ಅನ್ನು ಕೊಟ್ರ ಡಿಕೆಶಿ ಏನಾದರೂ ಒಂದು ಆಫರ್ ಕೊಡಬೇಕಲ್ಲ ಈಗ ರಾಜಕೀಯದಲ್ಲಿ ಒಂದು ಪಕ್ಷದಲ್ಲಿ ಇದ್ದರೆ ಇನ್ನೊಂದು ಪಕ್ಷಕ್ಕೆ ಬರ್ತಾರೆ ಅಂತ ಅಂದ್ರೆ ಅಧಿಕಾರದ ಆಸೆಗೇನೆ ಈಗ ಬಿಜೆಪಿಲಿ ಏನು ಸಿಕ್ತಾ ಇಲ್ಲ ಅಥವಾ ಬಿಜೆಪಿಲಿ ಒಂದಷ್ಟು ಅಸಮಾಧಾನ ಇದೆ ಅನ್ನುವಂತ ಕಾರಣಕ್ಕೆ ತಾನೇ ಅವರು ಕಾಂಗ್ರೆಸ್ಗೆ ಬರೋದು ಇಲ್ಲ ಅಂತಂದ್ರೆ ಯಾಕೆ ಬರ್ತಾರೆ ಈಗ ಯಾಕೆ ಬರ್ತಾರೆ ಅಂತ ಅಂದ್ರೆ ಅವರಿಗೆ ಏನಾದರೂ ಒಂದು ಕೊಡಬೇಕಾಗುತ್ತೆ ಯಾವ ಕ್ಷೇತ್ರ ತಗೊಳ್ತೀರಾ ಯಾವ ಕ್ಷೇತ್ರದಲ್ಲಿ ನಿಲ್ತೀರಾ ನಿಮ್ಮ ಮಗಂಗ್ ಬೇಕ ಟಿಕೆಟ್ ನಿಮಗೆ ಬೇಕ ಟಿಕೆಟ್ ನೀವು ಬನ್ನಿ ಸಾಕು ಇದೆ ಆಫರ್ಗಳು ಡಿಕೆಶಿ ಕೂಡ ಆಫರ್ ಅನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಸೋಮಣ್ಣ ಕಾಂಗ್ರೆಸ್ ಸೇರಿದ್ರೆ ಬಿಜೆಪಿಗೆ ದೊಡ್ಡ ಹೊಡೆತ ಆಗುತ್ತಂತ ಫಿಕ್ಸ್ ನೋಡಿ ಕಳೆದ ಬಾರಿಗೆ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿತ್ತು ಅನ್ನೋದನ್ನ ಒಮ್ಮೆ ರೀಕಾಲ್ ಮಾಡ್ಕೊಳ್ಳೋದಾದ್ರೆ ಇದೇ ವಿ ಸೋಮಣ್ಣರನ್ನ ಬಿಜೆಪಿಗರು ಹರಕೆ ಕುರಿ ಮಾಡ್ಕೊಂಡಿದ್ರು ಎರಡೆರಡು ಕ್ಷೇತ್ರದಲ್ಲಿ ನಿಲ್ಲಿಸಿದ್ರು ಸಿದ್ದರಾಮಯ್ಯನವರ ಮುಂದೆ ನಿಲ್ಲಿಸಿ ಅವರನ್ನು ಗೆಲ್ಲಿಸಬೇಕು ದೊಡ್ಡ ನಾಯಕನಾಗಿ ನೀವು ಹೊರಹೊಮ್ಮುತ್ತೀರಾ ಅಂತ ಬಲವಂತದಿಂದ ನಿಲ್ಲಿಸಲಾಗಿತ್ತು ವಿ ಸೋಮಣ್ಣ ಅವರಿಗೆ ಎರಡೆರಡು ಕಡೆ ನಿಂತ್ಕೊಳ್ಳಕ್ಕೆ ಮನಸ್ಸಿರಲಿಲ್ಲ ಒಲ್ಲದ ಮನಸ್ಸು ಆದರೂ ನೀವು ನಿಂತ್ಕೊಳ್ಳಲೇಬೇಕು ಅಂತ ಆಫರ್ ಅನ್ನು ಕೊಟ್ಟಿದ್ರು ಎರಡೂ ಕಡೆ ನಿಲ್ಲಿಸಿದ್ರು ಎರಡೂ ಕಡೆ ಸೋಲಾಗುತ್ತೆ ಎರಡು ದೋಣಿ ಮೇಲೆ ಕಾಲಿಟ್ಟಿದ್ದಕ್ಕೆ ಅವರು ಅವತ್ತು ಅವಮಾನವನ್ನ ಅನುಭವಿಸುತ್ತಾರೆ ಆ ಕಾರಣಕ್ಕಾಗಿ ಬೇರೆ ಏನಾದರೂ ನನಗೆ ಅವಕಾಶ ಕೊಡಬಹುದೇನೋ ಅಧಿಕಾರ ಕೊಡಬಹುದೇನೋ ಅಂತ ಇಲ್ಲಿವರೆಗೂ ಕಾದ್ರು ಇದ್ದಿದ್ದ ಎರಡು ಅಧಿಕಾರ ಒಂದು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಸೋಮಣ್ಣರನ್ನ ಆಯ್ಕೆ ಮಾಡಬೇಕಾಗಿತ್ತು ಅದು ಆಗಲಿಲ್ಲ ಇನ್ನೊಂದು ವಿಪಕ್ಷ ನಾಯಕನಾಗಿ ಆಯ್ಕೆ ಮಾಡ್ತಾರೆ ಅಂತ ಇತ್ತು ಅದೂ ಆಗಲಿಲ್ಲ ಪುತ್ರನಿಗೆ ಟಿಕೆಟ್ ಕೊಡಿಸಬೇಕು ಅಂತ ಬಹಳ ಫೈಟ್ ಮಾಡ್ತಿದ್ರು ಅದೂ ಆಗುವ ಲಕ್ಷಣ ಕಾಣಿಸ್ತಾ ಇಲ್ಲ ಬಿಜೆಪಿಲಿ ಹೆಂಗಾಗಿದೆ ಸಿದ್ಧಾಂತಗಳು ಅಂತ ಅಂದ್ರೆ ಯಡಿಯೂರಪ್ಪ ಮತ್ತು ಕುಟುಂಬಕ್ಕೆ ಒಂದು ಸಿದ್ಧಾಂತ ಮತ್ತೆ ಇನ್ನುಳಿದವರಿಗೆ ಒಂದು ಸಿದ್ಧಾಂತ ಹಾಗಾಗಿ ನಾವಿಲ್ಲಿ ಇರಲ್ಲ ಅಂತ ಮಾತಾಡ್ಕೊಳ್ತಾ ಇದ್ದಾರೆ ಅಸಮಾಧಾನಿತರು ವಂಶ ರಾಜಕಾರಣಕ್ಕೆ ನಾವು ಒಪ್ಪಿಗೆ ಕೊಡಲ್ಲ ಅಂತ ಹೇಳುವಂತಹ ಹೈಕಮಾಂಡ್ನ ನಾಯಕರು ಯಡಿಯೂರಪ್ಪನವರ ಪುತ್ರ ಅನ್ನುವಂತ ಕಾರಣಕ್ಕೆ ಅವ್ರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡ್ತಾರೆ ಮತ್ತೆ ನಾವು ಯಾಕೆ ಇಲ್ಲಿರ್ಬೇಕು ನಮ್ಮ ಪುತ್ರನಿಗೊಂದು ವಿಧಾನಸಭಾ ಟಿಕೆಟ್ ಸಿಗಲ್ಲ ಲೋಕಸಭಾ ಟಿಕೆಟ್ ಸಿಗೋದಕ್ಕೂ ನಾವು ಪರದಾಡಬೇಕು ಆದರೆ ಅವರ ಪುತ್ರನಿಗೆ ಮಾತ್ರ ರಾಜ್ಯಾಧ್ಯಕ್ಷ ಸ್ಥಾನ ಸಿಗುತ್ತೆ ನಾವು ಹಿರಿಯರಿದ್ದೀವಿ ಅನುಭವಿಗಳಿದ್ದೀವಿ ನಮಗ್ಯಾಕೆ ಇಲ್ಲಿ ಮನ್ನಣೆ ಕೊಡ್ತಾ ಇಲ್ಲ ನೋಡಿ ವಿ ಸೋಮಣ್ಣ ಬಹುದೊಡ್ಡ ನಾಯಕ ಒಂದು ಸಮುದಾಯದ ಪ್ರಬಲ ನಾಯಕನಾಗಿ ಗುರುತಿಸ್ಕೊಳ್ತಾರೆ ಬೆಂಗಳೂರಿನಲ್ಲಿ ಅವರು ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಗೋವಿಂದರಾಜನಗರ ಸೇರಿದಂತೆ ಬೇರೆ ಬೇರೆ ಕಡೆಯಿಂದ ಹೋಗಿ ಅವ್ರ ಮನೆಯಲ್ಲಿ ಕಣ್ಣೀರು ಹಾಕೊಂಡು ಕೂತಿದ್ರು ಕಾರ್ಯಕರ್ತರು ನೀವಿಲ್ಲೇ ನಿಂತ್ಕೊಳ್ಳಿ ನೀವು ಅಲ್ಲೆಲ್ಲ ಹೋಗಿ ನಿಂತ್ಕೋಬೇಡಿ ನೀವೇ ನಿಲ್ಲಬೇಕು ಅಂತ ಬಟ್ ಅವತ್ತು ಬಿಜೆಪಿ ಹೈಕಮಾಂಡ್ ಒಪ್ಕೊಳ್ಳಿಲ್ಲ ಬಿಲ್ಕುಲ್ ಒಪ್ಕೊಳ್ಳಿಲ್ಲ ಇಲ್ಲ ನೀವು ಸಿದ್ದರಾಮಯ್ಯನವ್ರ ಮುಂದೆ ನಿಂತ್ಕೋಬೇಕು ಅವ್ರನ್ನ ಸೋಲಿಸ್ಬೇಕು ಮತಗಳು ಡಿವೈಡ್ ಆಗಬೇಕು ಲಿಂಗಾಯತ ಮತಗಳನ್ನು ಸೆಳಿಬೇಕು ಈ ಥರದ ಒಂದಷ್ಟು ಸ್ಟ್ರಾಟಜಿಗಳನ್ನು ಹೇಳಿದ್ರು ಒಲ್ಲದ ಮನಸ್ಸಿನಿಂದ ಅವತ್ತು ವಿ ಸೋಮಣ್ಣ ಅವರು ಎಲೆಕ್ಷನಿಗೆ ನಿಲ್ತಾರೆ ಬಟ್ ಹೀನಾಯ ಸೋಲು ಅದು ಅವರ ರಾಜಕೀಯ ಜೀವನದ ಒಂದು ಕಪ್ಪು ಚುಕ್ಕೆ ಆಗಿ ಮಾರ್ಪಾಡಾಗತ್ತೆ ಹರಕೆ ಕುರಿಯಂತೆ ಹೈಕಮಾಂಡ್ನ ನಾಯಕರು ವಿ ಸೋಮಣ್ಣರನ್ನು ಬಳಸ್ಕೊಳ್ತಾರೆ ಬೆಳೆಸುವ ಪ್ರಯತ್ನಕ್ಕೆ ಮುಂದಾಗಲ್ಲ ಏನಾದರೂ ಒಂದು ದೊಡ್ಡ ಸ್ಥಾನಮಾನ ಸಿಗಬಹುದು ಅಂತ ಈ ಸರ್ಕಾರ ರಚನೆಯಾಗಿ 6 ತಿಂಗಳವರೆಗೂ ಕಾದ್ರು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಯಾವುದೋ ಒಂದು ದೊಡ್ಡ ಸ್ಥಾನಮಾನ ಕೊಡ್ತಾರೆ ಬಿಜೆಪಿಗರು ಅಂತ ಬಟ್ ಯಾವುದು ಕೊಡೋ ಲಕ್ಷಣ ಕಾಣಿಸ್ಕೊಳ್ತಾ ಇಲ್ಲ ಸೊ ಹಾಗಾಗಿ ಒಂದು ಹೆಜ್ಜೆ ಆಲ್ರೆಡಿ ಕಾಂಗ್ರೆಸ್ ಕಡೆಗೆ ಇಟ್ಟಿದ್ದಾರೆ ಮಾತುಕತೆ ನಡೀತಾ ಇದೆ ಇನ್ನೊಂದು ಹೆಜ್ಜೆನ ಎತ್ತಿ ಇಡಬೇಕಷ್ಟೇ ಆದರೆ ಅಲ್ಲೂ ಒಂದಷ್ಟು ಬೇಡಿಕೆಗಳು ಇಡಬೇಕಲ್ಲ ಬರ್ತೀನಪ್ಪ ಆದರೆ ನನಗೆ ಆ ಕ್ಷೇತ್ರ ಕೊಡಬೇಕು ನನ್ನ ಮಗನಿಗೆ ಈ ಕ್ಷೇತ್ರ ಕೊಡಬೇಕು ಸುಮ್ಮ ಸುಮ್ಮನೆ ಯಾರು ಪಕ್ಷ ಬದಲಾಯಿಸಿ ಬರಲ್ವಲ್ಲ ಸೊ ಡಿ ಸಿ ಎಂ ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದಷ್ಟು ಆಫರ್ ಕೊಟ್ಟಿದ್ದಾರಂತೆ ನೀವು ಬನ್ನಿ ನೀವು ಯಾವ ಕ್ಷೇತ್ರ ಕೇಳ್ತೀರಾ ನೋಡಿ ಇದು ಬೇಕಾ ಇದು ಬೇಕಾ ಯಾಕಂದರೆ ಇವರು ಪ್ರಬಲ ಸಮುದಾಯದ ನಾಯಕ ಒಂದೊಳ್ಳೆ ವರ್ಚಸ್ಸನ್ನು ಇಟ್ಕೊಂಡಿರುವಂಥ ನಾಯಕ ಅನುಭವಿಗಳು ಆ ಕಾರಣಕ್ಕೆ ಇವರನ್ನು
ತಮ್ಮ ಪಕ್ಷದತ್ತ ಸೆಳೆದುಕೊಂಡ್ರೆ ಲೋಕಸಭಾ ಚುನಾವಣೆಯಲ್ಲಿ ಪ್ಲಸ್ ಪಾಯಿಂಟ್ ಆಗಬಹುದೇನೋ ಅಂತ ನೋಡಿ. ಜಗದೀಶ್ ಶೆಟ್ಟರ್ ಅವರು ಬಿಜೆಪಿನ ತೊರೆದು ಕಾಂಗ್ರೆಸ್ಗೆ ಬಂದಾಗ ಜಗದೀಶ್ ಶೆಟ್ಟರ್ ಅವರಿಗೆ ಏನು ಲಾಭ ಆಯ್ತೋ ಗೊತ್ತಿಲ್ಲ, ಆದರೆ ಅದು ಕಾಂಗ್ರೆಸ್ಗಂತೂ ಖಂಡಿತವಾಗಿಯೂ ಲಾಭ ಆಯ್ತೋ ಆ ಭಾಗದಲ್ಲಿ. ಅಲ್ಲಿ ಅವರು ಸೋತಿರಬಹುದು, ಆದರೆ ಒಂದಷ್ಟು ಮತಗಳು ಕ್ರೂಢೀಕರಣ ಆಗುತ್ತೆ. ಅದೇ ಲೆಕ್ಕಾಚಾರವನ್ನ ಈ ವಿ ಸೋಮಣ್ಣ ವಿಚಾರದಲ್ಲೂ ಕೂಡ ಇದೀಗ ಕಾಂಗ್ರೆಸ್ ಹಾಕೊಂಡಿರೋದು. ಅವತ್ತು ಜಗದೀಶ್ ಶೆಟ್ಟರ್ ಅವರು ಬಿಜೆಪಿನ ತೊರೆದು ಬಂದಾಗ ಒಂದು ದೊಡ್ಡ ಮೆಸೇಜ್ ಪಾಸ್ ಆಗುತ್ತೆ ಆ ಸಮುದಾಯಕ್ಕೆ, ನಮ್ಮ ನಾಯಕರನ್ನ ಕಡೆಗಣಿಸಿ ಬಿಟ್ಟಿದ್ದಾರೆ, ಅವರಿಗೆ ಟಿಕೆಟ್ ಕೊಡಲಿಲ್ಲ, ಇಷ್ಟು ವರ್ಷ ಪಕ್ಷಕ್ಕಾಗಿ ದುಡಿದ್ರು ಕಾಂಗ್ರೆಸ್ ಅವರ ಪಾಪ ಕೈ ಹಿಡ್ಕೊಂಡು ಕರ್ಕೊ ಬಂದ್ರು. ಇವತ್ತು ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ನಿಮ್ಮ ಜವಾಬ್ದಾರಿ ವಹಿಸಿಕೊಳ್ಳಿ ಲೋಕಸಭಾ ಚುನಾವಣೆಗೆ ಅಂತ ಕಾಂಗ್ರೆಸ್ನವರು ಹೇಳ್ತಾರೆ. ಸೋ ಇಲ್ಲೂ ಕೂಡ ಅದು ರಿಪೀಟ್ ಆಗ್ತಾ ಇದೆ. ಜಗದೀಶ್ ಶೆಟ್ಟರ್ ಅವರ ವಿಚಾರದಲ್ಲಿ ಏನಾಗಿತ್ತು, ವಿ ಸೋಮಣ್ಣ ವಿಚಾರದಲ್ಲಿ ಕಾಂಗ್ರೆಸ್ಗೆ ಅದನ್ನೇ ಮಾಡಕ್ಕೆ ಹೊರಟಿದೆ. ಇದೆಲ್ಲವೂ ಕೂಡ ಸ್ಟ್ರಾಟಜಿ, ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟನ್ನು ಗೆಲ್ಲಬೇಕು ಅಂತ.